ಹೊರಗಡೆಯಿಂದ ಗಾಡಿಗಳು ತರಿಸ್ಕೊಡ್ತೀನಿ. ಅವ್ರಿಗೆ ಯಾವ್ದು ಬೇಕೋ ಕಂಫರ್ಟ್ ಅನ್ಸುತ್ತೋ ಅದನ್ನು ಅರೇಂಜ್ ಮಾಡ್ಕೊಡ್ತೀವಿ. ಅವ್ರ ಗಾಡಿ ಟ್ರಯಲ್ ನೋಡಿದ್ಮೇಲೆ ವ್ಯಾಪಾರ ಮಾಡ್ಸೋದು, ಅವ್ರಿಗೂ ಗಾಡಿ ಸಮಾಧಾನ ಆಗಬೇಕು. ಭಾವನಾ ಕಾರ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಬರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಏನು ಬೇಕೋ ಅವ್ರ ರೇಟು, ಗಾಡಿ ಫೋಟೋಸ್ಗಳು ಎಲ್ಲ ಅಪ್ಲೋಡ್ ಮಾಡ್ತೀವಿ. ಇನ್ನು ಅವರೇ ಫ್ರೆಂಡ್ ಸರ್ಕಲಲ್ಲಿ ರಿಲೇಟಿವ್ಸಲ್ಲೆಲ್ಲ ಹೇಳಿ ಇಲ್ಲಿಗೆ ಕರ್ಕೊಂಬರ್ತಾರೆ. ನಾವು ಬಂದೀವಿ ಇವತ್ತು ಭಾವನಾ ಕಾರ್ಸ್. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರೆ ಯೆಲ್ಲೋ ಬೋಲ್ಡ್ ಕಾರ್ ಮಾಡಿ ಮಾಡಿ ಅಂತ, ತುಂಬಾ ಜನ ಎಲ್ಲ ಬೇರೆ ಡೌ ಮಾಡಕ್ ಹೋಗಲ್ಲ, ಒಂದಿಬ್ಬರು ಮೂರು ಜನ ಕೇಳ್ತಾ ಇದ್ರೆ. ಓಕೆ, ಇವತ್ತು ಏನಂದ್ರೆ ಯೆಲ್ಲೋ ಬೋಲ್ಡ್ ಫೈನಲಿ ಯೆಲ್ಲೋ ಬೋಲ್ಡ್ ಕಾರ್ ಮಾಡಕ್ ಬಂದಿದ್ದೀನಿ. ನಮ್ಮ ಹತ್ರ ಕೆಂಪೇಗೌಡ ಅಣ್ಣ ಇದಾರೆ, ಅವರು ಕಾರ್ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾರೆ. ಅಂಡ್ ಅದಕ್ಕೆ ಮೊದಲೇ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಣ್ಣ. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಗಿರಿನಗರ ಹೊಸಕರಹಳ್ಳಿ ಕ್ರಾಸು, ಆಪೋಸಿಟ್ ಕೇಕ್ ಆಫ್ ದ ಡೇ ಬೇಕರಿ ಆಪೋಸಿಟ್ ಭಾವನಾ ಕಾರ್ ಶೋರೂಮ್ ಅಂದ್ಬಿಟ್ಟು ನಮ್ಮದು ಇರೋದು. ಇಲ್ಲೆಲ್ಲ ಗುಡ್ ಕಂಡೀಷನ್ ಗಾಡಿಗಳಿದೆ, ಎಲ್ಲ ಪಾಪ ಬಡವರು ಎಲ್ಲ ಬರ್ತಾರೆ. ಇರೋದ್ರಲ್ಲಿ ರೀಸನಬಲ್ ರೇಟು, ಸುಮಾರು ಆಲ್ ರೋಡ್ ಕರ್ನಾಟಕ ಸ್ಟೇಟ್ ಫುಲ್ಲು ಎಲ್ಲ ಕಡೆಯಿಂದನೂ ಬರ್ತಾರೆ. ತುಂಬ ಸರ್ವಿಸ್ ಚೆನ್ನಾಗಿದೆ. ಒಂದು ಗ್ಲಾಡಿ ಮಾಡಿದ್ರೆ ಅವ್ರಿಗೇನಿದೆ ಕ್ಲಾರಿಟಿ ಕ್ಲಿಯರ್ ಆಗೋವರೆಗೂ ಫಾಲೋಅಪ್ಪಲ್ಲಿ ಇರ್ತೀವಿ. ಸೆಂಟ್ರಲ್ ಫೋನ್ ಇರೋದು ಇಲ್ಲ, ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀವಿ. ಸುಮಾರು ಕಡೆಯಿಂದ ಕಸ್ಟಮರ್ಗಳು ಹುಡುಕೊಂಬರ್ತಾರೆ. ಎಲ್ಲ ಸರ್ EMI ಇದು ಮತ್ತೆ ಬ್ಯಾಂಕ್ ಅವೈಲೇಬಲ್ ಇಲ್ಲ? ಬ್ಯಾಂಕ್ ಲೋನು ಅವೈಲೇಬಲ್ ಇದೆ ಸರ್. ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲ ಟೈಅಪ್ ಆಗಿದ್ದಾರೆ, ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀವಿ. ನಮ್ಮ ಕಡೆ ಏನು ಬೇಕೋ ಗಾಡಿ ಡಾಕ್ಯುಮೆಂಟ್ಸು, ಗಾಡಿ ಎಲ್ಲ ಏನಿದೆ ಮಿಕ್ಕಿದ್ದೆಲ್ಲ ಅವ್ರದ್ದು ಆಧಾರ್ ಕಾರ್ಡು ಅವೆಲ್ಲ ಏನಿದೆ ಕಸ್ಟಮರು ಇದು ಮಾಡ್ಕೋತಾರೆ. ಒಳ್ಳೆ ಗುಡ್ ಕಂಡೀಷನು ಗಾಡಿ, ತುಂಬ ಒಂದ್ಸಲಿ ಬಂದವರು ಮತ್ತೆ ಒಂದು ನಾಲ್ಕು ಜನಕ್ಕೆ ಹೇಳಿದೆ ಇಲ್ಲಿ ಕಳಿಸ್ತಾರೆ. ಇದೆ ಭಾವನಾ ಕಾರ್ ಶೋರೂಮ್ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಆ ಥರ. ಓಕೆ, ಆ್ಯಂಡ್ ಇವ್ರ ನಂಬರು ಈ ಡೀಟೇಲ್ಸ್ನ ಇನ್ನೊಂದ್ಸಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೊಕೇಶನ್ನು. ಸೊ ಆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣ ಈಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋಣ? ಇಲ್ಲಿಂದನೇ ಮಾಡೋಣ ಬನ್ನಿ ಸರ್. ಪ್ರಿಂಟಿಂದ ಮಾಡೋಣ? ಹಾಂ, ಪ್ರಿಂಟಿಂದ ಮಾಡೋಣ ಬನ್ನಿ. ಇದು ಮಹೇಂದ್ರ ಮಹಾರಾಜ್ ಗಾಡಿ, ಬೆಸ್ಟ್ ಪ್ರೈಸು ಎಲ್ಲ ಕಡೆ ಎಲ್ಲ ತುಂಬ ಜಾಸ್ತಿ ಇದೆ. ನಾನು 2019 ಮಾಡಲು M2 ಗಾಡಿ ಪ್ರೈಸು, 2019 ಮಾಡಲು M2 6.5 lakh ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. 1 ವರ್ಷ ಇನ್ಸೂರೆನ್ಸ್ ಬರುತ್ತೆ, 2 ವರ್ಷ FC ಬರುತ್ತೆ, ಟ್ಯಾಕ್ಸ್ ರನ್ನಿಂಗ್ ಟ್ಯಾಕ್ಸ್ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಇದೆ, ನೆಗೋಷಿಯಬಲ್ ಇದೆ, ನೆಗೋಷಿಯಬಲ್ ಇದೆ. ಇದು ಮಾರುತಿ ಎರಿಟಿಗ ಗಾಡಿ, 2017 ಮಾಡಲು 6 lakhs ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. 2017 ಮಾಡಲು 6 lakh ಬೆಸ್ಟ್ ಪ್ರೈಸ್. ಯಾವ ಮಾಡಲ್ ಇದು? ಎಷ್ಟನೇ ಓನರ್ ಇದು? ಯಾವುದು ಇದು? ಇದು ಇದು ಓನರ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ ಇದು. ಬೆಸ್ಟ್ ಪ್ರೈಸಲ್ಲಿ ಇದೆ, ಗುಡ್ ಕಂಡೀಷನ್ ಇದೆ ಗಾಡಿ. ಗಾಡಿ ಒಳ್ಳೆ ಶೋರೂಮ್ ಟೆಸ್ಟಲ್ಲಿ ಇದೆ ಗಾಡಿ. ಟೂ ಮಾಡಲು ZI, ಇದು ZI ಟಾಪ್ ಎಂಡ್ ಮಾಡಲು, 7 lakh ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಇದು 2017 ಮಾಡಲು ಸ್ವಿಫ್ಟ್ ಮಾರುತಿ ಸ್ವಿಫ್ಟ್ ಇದೆ, 2017 ಮಾಡಲು. ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುತ್ತೆ. 4 lakh ಹೆಚ್ಚು ಕಮ್ಮಿ ಆಗುತ್ತೆ ಮಾಡ್ಕೊಂಡು. ಎಷ್ಟೇ ಓನರ್ ಇದು? ಎಲ್ಲ ಸಿಂಗಲ್ ಓನರ್ ಗಾಡಿಗಳು, ಎಲ್ಲ ಯಾವುದು ಸೆಕೆಂಡ್ ಓನರ್ ಗಾಡಿಗಳಿಲ್ಲ. ಎಲ್ಲ ಶೋರೂಮ್ ಇಂದ ಏನು ರಿಲೀಸ್ ಆಗಿ ಬಂದಿರೋದು ಸೆಕೆಂಡ್ ಓನರ್. ಈಗ ತಗೊಂಡವರು ಸೆಕೆಂಡ್ ಓನರ್ ಆಗ್ತಾರೆ, ಎಲ್ಲ ಸಿಂಗಲ್ ಓನರ್ ಗಾಡಿಗಳು. ಇದು ಒಂದು ಮಾರುತಿ ವ್ಯಾನು, 2019 ಮಾಡಲು, 3.5 lakh ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಎಲ್ಲ ಇನ್ಸೂರೆನ್ಸು, ಎಲ್ಲ ಗಾಡಿ ಫುಲ್ಲು ಕಂಡೀಷನಾಗಿ ರನ್ನಿಂಗಲ್ಲಿದೆ. ಬ್ಯಾಂಕ್ NOC ರೆಡಿ ಇದೆ, ಯಾರೇ ಕಸ್ಟಮರ್ ಬಂದು ತೊಗೊಂಡ್ರು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಹಾಂ, ಟೈರ್ ಎಲ್ಲ ಹೊಸದೇ ಇದೆ, 2019 ಮಾಡಲು. ಓಕೆ, ಇದು ಒಂದು ಮಾರುತಿ ಈಕೋ, 2020 ಮಾಡಲು, ಬರೀ 18,000 kilometers ಓಡಿದೆ, 4.5 lakh, ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಬರೀ 18,000 kilometers ಓಡಿದೆ ಇದು. ಟೂ ಮಾಡಲು, ಟೊಯಾಟಾ ಐಸಿ ಇಟಿಯಾಸು GD, 4 lakh 10,000 ಬೆಸ್ಟ್ ಪ್ರೈಸು. ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, NOC ಎಲ್ಲ ರೆಡಿ ಇರುತ್ತೆ, ತೊಗೊಳೋರು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಇದು ನಾನು. ಇದು ಒಂದು ಟಾಟಾ ಬೋಲ್ಟು, 2017 ಮಾಡಲು, 2.5 lakh ಬೆಸ್ಟ್ ಪ್ರೈಸು. ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ,
ಎಲ್ಲ ಇನ್ವೋಸಿ ಸಮೇತ ರೆಡಿ ಇರುತ್ತೆ ಗಾಡಿಗಳು. ಟೊಯೋಟಾ ಐ ಟಿ ಎಸ್ ಜಿ ಡಿ 500,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಇದು ಟವೆರಾ ಚವರ್ ಲೈಟ್ ಕಂಪ್ನಿ, ಇದು 2016 ಮಾಡಲು. 3 ಲಕ್ಷದ 10,000 ರೂಪಾಯಿ ಮಾಡಿಕೊಡ್ತೀವಿ. ಬೆಸ್ಟ್ ಪ್ರೈಸ್ ಹಾಂ 2016 ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ NOC ಸಮೇತ ರೆಡಿ ಇರುತ್ತೆ. ಇದು ಟೊಯೋಟಾ ಐ ಟಿ ಎಸ್ ಜಿ ಡಿ 4,10,000 ರೂಪಾಯಿ ಮಾಡಿಕೊಡ್ತೀವಿ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್. ಇದು ಇಟಿಯಸ್ ಪ್ಲಾಟಿನಮು 2019 6,70,000 ರೂಪಾಯಿ. ZI ಪ್ಲಸ್ ಟಾಪ್ ಎಂಡ್ ಮಾಡಲು, ಮ್ಯಾಗ್ ವೀಲ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಗಾಡಿ. 6,10,000 ರೂಪಾಯಿ 2018 ಮಾಡಲು. ಮಾರುತಿ ಸ್ವಿಫ್ಟ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು 4.5 ಲಕ್ಷ. ಓಕೆ ಸರ್, ಎಲ್ಲ ಇಲ್ಲೆಲ್ಲ ತುಂಬ ಗಾಡಿಗಳು ಚೆನ್ನಾಗಿದೆ. ಒಂದ್ಸಲ ಕಸ್ಟಮರ್ಸ್ಗಳು ಇನ್ನು ಅವರೇ ಫ್ರೆಂಡ್ ಸರ್ಕಲಲ್ಲಿ ರಿಲೇಟಿವ್ಸಲ್ಲೆಲ್ಲ ಹೇಳಿ ಇಲ್ಲಿಗೆ ಕರ್ಕೊಂಬರ್ತಾರೆ. ಆ ಥರ ಎಲ್ಲ ಕ್ವಾಲಿಟಿ ಆಗಿರುತ್ತೆ ಗಾಡಿ. ಮತ್ತು ನಮ್ಮಲ್ಲಿ ಏನು ಸುಳ್ಳು ಗಿಳ್ಳು ಎಲ್ಲ ಹೇಳೋದಿರಲ್ಲ. ಗಾಡಿ ಟ್ರಯಲ್ ಕೊಡ್ತೀವಿ, ಎಲ್ಲ ಶೋರೂಮ್ ಕೊಟ್ಟು ಕಳಿಸ್ತೀವಿ. ಎಲ್ಲ ಓಕೆ ಆದಮೇಲೆ ಗಾಡಿ ವ್ಯಾಪಾರ ಮಾಡೋದು. ಗಾಡಿ ಎಲ್ಲ ತುಂಬ ಕಂಡೀಷನ್ ಆಗಿರುತ್ತೆ, ಒಳ್ಳೆ ಗುಡ್ಡು ಇದು ಬೆನಿಫಿಟ್. ಸರ್, ನಿಮ್ದೆಲ್ಲ ವಾಟ್ಸಪ್ ಅವೈಲೇಬಲ್ ಇದೆಯಲ್ಲ, ಅಂದರೆ ಗಾಡಿಗಳೆಲ್ಲ ಕಳಿಸಿ ಡೀಟೇಲ್ಸ್ ತಗೋಬೋದು? ಡೀಟೇಲ್ಸ್ ಎಲ್ಲ ಪ್ರತಿ ಒಂದು ಕೊಡ್ತೀವಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಏನು ಬೇಕೋ, ಅವ್ರ ರೇಟು, ಗಾಡಿ ಫೋಟೋಸ್ಗಳು ಎಲ್ಲ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲಿಗೆ ಬಂದ್ರೂ ಅವ್ರ ಗಾಡಿ ಟ್ರಯಲ್ ನೋಡಿದ್ಮೇಲೆ ವ್ಯಾಪಾರ ಮಾಡ್ಸೋದು. ಅವ್ರಿಗೂ ಗಾಡಿ ಸಮಾಧಾನ ಆಗಬೇಕು. ಸುಮ್ಮನೆ ಗಾಡಿ ನೋಡಿ ಅಡ್ವಾನ್ಸ್ ಮಾಡಿ ಆಮೇಲೆ ಟ್ರಯಲ್ ನೋಡಿ ಆ ಥರ ಏನಿಲ್ಲ. ಬರೋ ಕಸ್ಟಮರ್ ಏನಿದೆ ಗಾಡಿ ಎಲ್ಲ ಓಡಿಸಿ ಟ್ರಯಲ್ ನೋಡಿದ್ಮೇಲೆ ಅವ್ರಿಗೆ ಸಮಾಧಾನ ಆದರೆ, ಗಾಡಿ ಕಂಡೀಷನ್ನು ರೇಟು ಎಲ್ಲ ಸಮಾಧಾನ ಆದರೆ ನೆಕ್ಸ್ಟ್ ವ್ಯವಹಾರ. ಲೋನ್ ಬೇಕು ಅಂದರೆ ಲೋನ್ಗೂ ಕೊಡ್ತೀವಿ. ಫುಲ್ ಕ್ಯಾಶಲ್ಲಿ ಇರೋ ಫುಲ್ ಕ್ಯಾಶಲ್ಲೂ ಮಾಡಿಕೊಡ್ತೀವಿ. ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ನಮ್ಮ ಹತ್ರ. ಗಾಡಿ ಎಲ್ಲ ತುಂಬ ಕಂಡೀಷನ್ ಇದೆ. ಸರಿ, ಈಗ ಅವ್ರು ಕೇಳೋ ಮಾಡಲು ಗಾಡಿಗಳು ಕೇಳ್ತಾರೆ, ಕೆಲವು ಇಲ್ಲಿರಲ್ಲ, ಬೇರೆ ಕಡೆ ತರಿಸ್ಕೊಡ್ಬೋದಾ? ಹಾಂ, ಮಾಡಿಕೊಡ್ತೀವಿ. ಬೇಕು ಅಂದರೆ ಆ ಥರನೂ ಇರುತ್ತೆ. ಫ್ರೆಂಡ್ ಸರ್ಕಲಲ್ಲೂ ಸುಮಾರು ಆಫೀಸ್ಗಳಿದ್ದಾರೆ. ಏನು ಬೇಕು ಅಂದರೆ ಕಸ್ಟಮರ್ಗಳಿಗೆ ವಾಪಸ್ ಕಳ್ಸೋಕ್ಕೆ ಇಷ್ಟಪಡಲ್ಲ. ಪಾಪ ದೂರದಿಂದ ಬಂದಿರ್ತಾರೆಲ್ಲ. ಬೆಂಗಳೂರವರೆಲ್ಲ ಕಮ್ಮಿ ಗಾಡಿಗಳು ತೊಗೋತಾರದು, ಈಗ ಗೊತ್ತಲ್ಲ ನಿಮಗೆ. ಈಗ ಸ್ವಲ್ಪ ಡಿಮ್ಯಾಂಡ್ ಆಗಿದೆ ಅಷ್ಟೇನೆ. ಹೊರಗಡೆಯಿಂದ ಗಾಡಿಗಳು ತರಿಸ್ಕೊಡ್ತೀನಿ. ಅವ್ರಿಗೆ ಯಾವ್ದು ಬೇಕೋ ಕಂಫರ್ಟ್ ಅನ್ಸುತ್ತೋ ಅದನ್ನು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಆಯ್ತು, ಮನಸ್ಸು ಇಲ್ಲಿ ಬಂದು ಕಾರ್ಗಳನ್ನ ನೋಡಿ, ಎಲ್ಲೋಬೋಡ್ ಕಾರು ಇಲ್ಲಿ ಎಲ್ಲ ಶೋರೂಮ್ ಕಾರ್ ಇದ್ದಂಗೆ ಇದೆ. ಸೆಕೆಂಡ್ಸ್ ಅನ್ಸೋದೇ ಇಲ್ಲ ನಿಮಗೆ. ಆ್ಯಂಡ್ ಲೊಕೇಶನ್ಸ್ ಇನ್ನೊಂದು ಎಕ್ಸಾಕ್ಟ್ ಆಗಿ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಹೊಸ್ಕರಹಳ್ಳಿ ಕ್ರಾಸು, ಸೀತಾ ಸರ್ಕಲ್ಲು, ನಿಯರು ಕೇಕ್ ಆಫ್ ದ ಡೇ, ಆಪೋಸಿಟ್ ಭಾವನಾ ಕಾರ್ಸ್. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ಸೊ ನಿಮ್ಗೆ ಭಾವನಾ ಕಾರ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬರುತ್ತೆ, ಲೊಕೇಶನ್ ಬರುತ್ತೆ, ಅಡ್ರೆಸ್ ಬರುತ್ತೆ. ಭಾವನಾ ಕಾರ್ಸ್ ಅಂತ ಸರ್ಚ್ ಮಾಡಿದ್ರು. ಓಕೆ, ಇದ್ರಲ್ಲಿ ಯಾವ ಕಾರ್ ನಿಮ್ಗೆ ಇಷ್ಟ ಆಯ್ತು ಕಮೆಂಟ್ಸ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ನೀವು ಹೇಳಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡ್ತೀರ ಅಂತ ಗೊತ್ತು. ಮಿನಿಮಮ್ 500 ಲೈಕ್ಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.